ಹಲೋ ವಿವರ್ಸ್ ವೆಲ್ಕಮ್ ಟು ಆ ಬಿ ಪಿ ಕ್ರಿಕೆಟ್ ಆನ್ಲೈನ್ ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರು ಬೌಲಿಂಗ್ ಬಗ್ಗೆ ಇನ್ನೊಂದಿಷ್ಟು ವೀಡಿಯೋಸ್ ಮಾಡಿ ಅಂತ ಸೊ ಇವತ್ತು ಮಾಡ್ತಾ ಇದ್ದೀನಿ ಸೊ ಸ್ಲೋರ್ ಬಾಲ್ಸ್ ಬಗ್ಗೆ ಮಾತಾಡೋಣ ಇವತ್ತು ಆ್ಯಂಡ್ ಇದರಲ್ಲಿ ಎಂಟು ಥರ ಸ್ಲೋರ್ ಬಾಲ್ಸ್ ನೀವು ಬೌಲ್ ಮಾಡ್ಬೋದು ಸೊ ಇದನ್ನು ತುಂಬ ದೊಡ್ಡದಾಗುತ್ತೆ ವೀಡಿಯೋ ಅಂದ್ಬಿಟ್ಟು ಅದನ್ನು ಎಂಟು ಡಿಫ್ರೆಂಟ್ ವೀಡಿಯೋಸಾಗಿ ಮಾಡಿದ್ದೀನಿ ಸೊ ಎಲ್ಲ ವೀಡಿಯೋಸನ್ನು ನೋಡಿ ಆ್ಯಂಡ್ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಆ ಬಾಲ್ನ ನೀವು ಪ್ರಾಕ್ಟೀಸ್ ಮಾಡಿ ಅಟ್ಲೀಸ್ಟ್ ಎರಡು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಸೊ ಇವತ್ತಿನ ವಿಡಿಯೋ ಈ ವಿಡಿಯೋ ಸ್ಲೋರ್ ಬಾಲಲ್ಲಿ ನಾವು ಸ್ಪ್ಲಿಟ್ ಫಿಂಗರ್ ಅಂತ ಒಂದು ಬಾಲ್ ಇದೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ ಸೊ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಸ್ಪ್ಲಿಟ್ ಫಿಂಗರ್ ಆಗಲಿ ಎಲ್ಲ ಯಾವುದೇ ಸ್ಲೋರ್ ಬಾಲ್ ಆಗಲಿ ನಾನು ಎರಡು ವೀಡಿಯೋಸ್ನ ಎರಡು ಸ್ಟೇಜಲ್ಲಿ ಡಿವೈಡ್ ಮಾಡಿದ್ದೀನಿ ಒಂದು ಬಾಲ್ ಇಟ್ಕೋಬೇಕು ಆ ಪರ್ಟಿಕ್ಯುಲರ್ ಬಾಲ್ಗೋಸ್ಕರ ಮತ್ತು ಬಾಲ್ ಹೇಗೆ ಡೆಲಿವರ್ ಮಾಡಬೇಕು ಅಂತ ಸೊ ಗ್ರಿಪ್ ಬಂದು ನಿಮ್ಮ ನಾರ್ಮಲ್ ಬಾಲ್ ಇಟ್ಕೋತೀರಾ ಆ್ಯಂಡ್ ಸ್ಪ್ಲಿಟ್ ಫಿಂಗರ್ ಗ್ರಿಪ್ಪಲ್ಲಿ ನೀವು ಬಾಲ್ನ ಈ ಥರ ಇಟ್ಕೊತೀರ ಅಂದರೆ ನಿಮ್ಮ ಎರಡು ಫಿಂಗರ್ಸ್ನು ಎರಡು ಬೆರಳುಗಳನ್ನ ಸ್ವಲ್ಪ ಅಗಲವಾಗಿ ಇಟ್ಕೊಂಡಿರ್ತೀರ ಸೀಮಿಂದ ಆಚೆ ಈಚೆಗೆ ಥಮ್ ಇದೆಯಲ್ಲ ಅದು ನಾರ್ಮಲ್ ಪೊಸಿಷನಲ್ಲೇ ಇರುತ್ತೆ ಸೊ ಇದು ನಿಮ್ಮದು ಸ್ಪ್ಲಿಟ್ ಫಿಂಗರ್ ಅಂದರೆ ಕೈ ಇದಕ್ಕೆ ಕನ್ನಡ ಪದ ನಂಗೆ ಗೊತ್ತಿಲ್ಲ ಸೊ ನಿಮ್ಗೆ ಯಾವುದಾದ್ರು ಗೊತ್ತಿದ್ರೆ ನಂಗೆ ಸಜೆಸ್ಟ್ ಮಾಡಿ ಕಮೆಂಟಲ್ಲಿ ಹೇಳಿ ನಾನು ತಿದ್ಕೊತೀನಿ ಸೊ ಇದು ನಿಮ್ಮದು ಗ್ರಿಪ್ ಅಂದರೆ ಬಾಲ್ ಹೇಗಿಟ್ಕೋಬೇಕು ಸ್ಪ್ಲಿಟ್ ಫಿಂಗರ್ ಗ್ರಿಪ್ ಅಂತ ಇದನ್ನು ರಿಲೀಸ್ ಹೇಗೆ ಮಾಡಬೇಕು ಸೊ ರಿಲೀಸ್ ಮಾಡೋದಕ್ಕೆ ನೀವು ಸ್ಪೆಷಲ್ ಆ್ಯಕ್ಷನ್ ಬೌಲಿಂಗ್ ಆ್ಯಕ್ಷನ್ ಏನು ಚೇಂಜ್ ಮಾಡೋಂಗಿಲ್ಲ ದಯವಿಟ್ಟು ಯಾ ಆ್ಯಕ್ಷನ್ ಚೇಂಜ್ ಮಾಡಿಬಿಡಿ ಆರ್ಮ್ ಸ್ಪೀಡ್ ಚೇಂಜ್ ಮಾಡಿಬಿಡಿ ನಿಮ್ಮ ನಾರ್ಮಲ್ ಆ್ಯಕ್ಷನಲ್ಲೇ ಹಾಕಿ ಇದನ್ನು ಹಾಕಬೇಕಾದ್ರೆ ಒಂದು ದಿಡ್ ಗಮನ ಇರಬೇಕು ಇದು ನಿಮ್ಮ ಬಾಲು ಸ್ವಲ್ಪ ನಿಮ್ಮ ಫಿಂಗರ್ ಒಳಗಡೆಯಿಂದ ಈ ಥರ ಹೊರಗಡೆ ಬರಬೇಕು ಸೊ ಈ ಥರ ಬಂದಾಗ ಬಾಲ್ ಹಿಂದೆ ಯಾವುದೇ ಬೆರಳು ಇಲ್ದಿರೋದ್ರಿಂದ ಇದು ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಸೊ ಸ್ಲೋರ್ ಬಾಲ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಬ್ಯಾಟ್ಸ್ಮನ್ನು ಫಾಸ್ಟಾಗಿ ಬರುತ್ತೆ ಅಂದ್ಕೊಂಡು ಹೊಡೆಯಕ್ಕೆ ಹೋಗಿ ಮೇಲೆ ಬಾಲ್ ಎದ್ಬಿಡುತ್ತೆ ಅಥವಾ ಬಾಲ್ ಮಿಸ್ ಆಗುತ್ತೆ ಸೊ ರನ್ಸ್ ತಡಿಬೋದು ವಿಕೆಟ್ಸ್ ತೊಗೋಬೋದು ಸೊ ಪ್ರ್ಯಾಕ್ಟೀಸ್ ಮಾಡಿ ಅಟ್ಲೀಸ್ಟ್ ಎರಡು ಪ್ರ್ಯಾಕ್ಟೀಸ್ ಮಾಡಿ ಸೊ ಅದಕ್ಕೆ ನಿಮ್ಮ ನಮ್ಮ ನನ್ನ ಏಳು ಡಿಫ್ರೆಂಟ್ ಇನ್ನೊಂದು ಎಂಟು ಡಿಫ್ರೆಂಟ್ ವೀಡಿಯೋಸ್ ಇದೆ ಅದನ್ನು ನೋಡಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅಟ್ಲೀಸ್ಟ್ ಎರಡನ್ನ ನೀವು ಪ್ರಾಕ್ಟೀಸ್ ಮಾಡಿ ಸೊ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಬೇರೆಯವ್ರಿಗೂ ತಿಳಿಸಿ ಈ ವಿಡಿಯೋ ಬಗ್ಗೆ ಅವ್ರಿಗೂ ಹೆಲ್ಪ್ ಆಗಲಿ ಆ್ಯಂಡ್ ನಿಮ್ದೇನೇ ಸಜೆಷನ್ಸ್ ಇದ್ದರೂ ಏನೇ ಕಮೆಂಟ್ಸ್ ಇದ್ದರೂ ಪ್ಲೀಸ್ ನನಗೆ ಹೇಳಿ ನಾನು ಓದಲಿಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ನೋಡೋಣ ಆ್ಯಂಡ್ ಅಷ್ಟೇ ಥ್ಯಾಂಕ್ ಯು ಬಾಯ್ ಬಾಯ್